ಗೂಂಡಾ ಸರ್ಕಾರ ಅಂತ ಹೇಳ್ತಿದ್ದಾರೆ ಸರ್. ಗೂಂಡಾ ಸರ್ಕಾರ ಅವ್ರ ಎಂ ಎಲ್ ಎಗೆ ಅವರೇ ಹೊರಟು ಬಂಧನ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಏನಾದ್ರು ಹೇಳ್ತಾರೆ, ಗೂಂಡಾಗಳು ಮಾಡೋ ಕೆಲಸ ಅವ್ರು ಮಾಡೋದು ನೋಡ್ರಿ. ಗೂಂಡಾಗಿರಿ ಮಾಡಿರೋರು ಬಿಜೆಪಿಯವರು. ನಮ್ಮ ಎಂಎಲ್ಎ ಸುಧಾಕರ್, ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಂ ಕೊಟ್ಟು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಹೆಸರಿನಲ್ಲಿ ಗೆದ್ದಿರೋದು ಅವರು. ಅವ್ರನ್ನ ನಮ್ಮ ಲೀಡರ್ಗಳು ಕರ್ಕೊಂಡ್ಬಂದು ಮಾತಾಡ್ತಾ ಇದ್ರು. ಬಿಜೆಪಿಯವ್ರಿಗೂ ಸುಧಾಕರ್ಗೂ ಏನ್ ಸಂಬಂಧ? ಏನ್ರಿ ಸಂಬಂಧ ಅವ್ರಿಗೂ ಅವ್ರಿಗೂ? ನಥಿಂಗ್ ಟು ಡೂ ವಿತ್ ಸುಧಾಕರ್. ಈಸ್ ನಾಟ್ ಎ ಬಿಜೆಪಿ ಎಂಎಲ್ಎ, ಈಸ್ ನಾಟ್ ಎ ಬಿಜೆಪಿ ವರ್ಕರ್. ಮೇರ್ಲಿ ಬಿಕಾಸ್ ಹಿ ಹ್ಯಾಸ್ ರಿಸೈನ್ಡ್, ಇಟ್ ಡಸ್ಂಟ್ ಮೀನ್ ದಟ್ ಈಸ್ ಎ ಬಿಜೆಪಿ ಎಂಎಲ್ಎ. ಆಸ್ ಲಾಂಗ್ ಆಸ್ ಈಸ್ ರೆಸಿಗ್ನೇಷನ್ ಇಸ್ ನಾಟ್ ಅಕ್ಸೆಪ್ಟೆಡ್, ಈಸ್ ಕಂಟಿನ್ಯೂ ಟು ಬಿ ದಿ ಮೆಂಬರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆಸ್ ಎ ಸಿಎಲ್ಪಿ ಲೀಡರ್. ಐ ವಾಸ್ ಟ್ರೈಂಗ್ ಟು ಕನ್ವಿನ್ಸ್ ಹಿಮ್, ಐ ವಾಸ್ ಟಾಕಿಂಗ್ ಟು ಹಿಮ್ ವಾಟ್ ಮೇಡ್ ದಿ ಬಿಜೆಪಿ ಪೀಪಲ್ ಟು ಕಮ್ ಅಂಡ್ ಮೇಕ್ ಗಲಾಟ ಲೈಕ್ ದಟ್, ಟು ಡೂ ರೌಡಿಸಮ್. ಬಿಜೆಪಿ ಎಂಎಲ್ಎಸ್ ವರ್ಕರ್ಸ್ ದೇ ಆರ್ ರೌಡೀಸ್, ದೇ ಹ್ಯಾವ್ ಟೇಕನ್ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ಐ ಕಂಡಮ್ನ್ ಇಟ್. ದೇ ಹ್ಯಾವ್ ನೋ ರೈಟ್. ಯು ಹ್ಯಾವ್ ನಾಟ್ ಕ್ರಿಯೇಟೆಡ್ ಎನಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್, ಜಸ್ಟ್ ಯುವರ್ ಫ್ರೆಂಡ್ಸ್. ಈಸ್ ಒನ್ ಆಫ್ ದಿ ವೆಲ್ ವಿಶಸ್ ಆಫ್ ಮೀ. ಐ ವಾಸ್ ಟಾಕ್ ವಿತ್ ಹಿಮ್. ಸೊ ದೇ ಬಿಹೇವ್ಡ್ ಲೈಕ್ ಎ ಗೂಂಡಾಸ್. ದೇ ಆರ್ ರಿಯಲ್ ಗೂಂಡಾಸ್. ಇಸ್ ನಾಟ್ ದಿ ಕಾಂಗ್ರೆಸ್ ಪಾರ್ಟಿ ವಿಚ್ ಹ್ಯಾಸ್ ಕಂಡಕ್ಟೆಡ್ ದೆಮ್ಸೆಲ್ಸ್ ಎಸ್ ಗೂಂಡಾಸ್. ಸೊ ದಟ್ ಈಸ್ ನಂಬರ್ ಒನ್. ನಂಬರ್ ಟು, ಬಿಜೆಪಿ ಈಸ್ ಟ್ರೈಂಗ್ ಟು, ಇಟ್ಸ್ ಕ್ವೈಟ್ ಎವಿಡೆಂಟ್. ಯಡಿಯೂರಪ್ಪ ವಾಸ್ ಟೆಲಿಂಗ್, ಅದರ್ ಲೀಡರ್ಸ್ ವಾಸ್ ಟೆಲಿಂಗ್, ವಿ ಆರ್ ನಾಟ್ ಇಂಟರೆಸ್ಟೆಡ್ ಇನ್ ಡಿಫೆಕ್ಟಿಂಗ್ ಜೆಡಿಎಸ್ ಕಾಂಗ್ರೆಸ್ ಎಂಎಲ್ಎಸ್ ಆರ್ ಜೆಡಿಎಸ್ ಎಂಎಲ್ಎಸ್ ಟು ಬಿಜೆಪಿ. ವಾಟ್ ಇಸ್ ದಿಸ್? ವಾಟ್ ಇಟ್ ಇಂಡಿಕೇಟ್ಸ್? ಇಟ್ ಈಸ್ ಎವಿಡೆಂಟ್ ದಟ್ ಬಿಜೆಪಿ ಪೀಪಲ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ಬಿಜೆಪಿ ಲೀಡರ್ಸ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ಅಮಿತ್ ಶಾ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ನರೇಂದ್ರ ಮೋದಿ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್. ಇಟ್ ಇಸ್ ದೇ ಹೂ ಆರ್ ಡಿಫೆಕ್ಟಿಂಗ್ ಅವರ್ ಎಂಎಲ್ಎಸ್, ಆಫರಿಂಗ್ ಮನಿ, ಆಫರಿಂಗ್ ಪವರ್, ಆಫರಿಂಗ್ ಪೊಸಿಷನ್ಸ್, ಥ್ರೆಟನಿಂಗ್ ದೆಮ್ ಅಂಡ್ ಯೂಸಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇಡಿ, ಸಿಬಿಐ. ದಟ್ ಥ್ರೆಟನಿಂಗ್ ಅವರ್ ಎಂಎಲ್ಎಸ್. ದಿಸ್ ಇಸ್ ಟೂ ಮಚ್. ದಿಸ್ ಇಸ್ ಆಂಟಿ ಡೆಮಾಕ್ರೆಟಿಕ್ ಆಕ್ಟಿವಿಟೀಸ್. ಇಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಮರ್ಡರ್ ಆಫ್ ಡೆಮಾಕ್ರಸಿ. ವಿ ಹ್ಯಾವ್ ಬೀನ್ ನೋಯಿಂಗ್ ದಟ್ ಬಿಜೆಪಿ ಪೀಪಲ್ ಆಂಟಿ ಡೆಮಾಕ್ರೆಟಿಕ್, ಆಂಟಿ ಕಾನ್ಸ್ಟಿಟ್ಯೂಷನಲ್, ಆಂಟಿ ಸಿಸ್ಟಮ್. ವಿ ಡೋಂಟ್ ಕೇರ್ ಫಾರ್ ದೀಸ್ ಗೂಂಡಾಸ್. ವಿಲ್ ಫೈಟ್ ದಮ್ ಔಟ್. ಯಾರು ಸುಧಾಕರ್ ಜೊತೆ ಅವ್ರು ಮನ ಒಲಿಸ್ತಿದ್ದೆ, ಮನ ಅವ್ರಿಗೆ ಒಪ್ಪಿಸಿದ್ದೀನಿ, ಅವರು ಆಮೇಲೆ ಬಂದು ಮಾತಾಡ್ತೀನಿ ನನ್ನ ಜೊತೆ ಅಂತ ಹೇಳಿದರು. ಒಬ್ಬರೇ ಬಂದು ನನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು. ಯಾರು
ಬಿಜೆಪಿ ಬಗ್ಗೆ ಏನ್ ಹೇಳಿಲ್ಲ, ಅವರು ರಾಜೀನಾಮೆ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ನನ್ನ ಜೊತೆ ಬಂದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಿ ನೋಡಿ, ಕಾಂಗ್ರೆಸ್ ಅನ್ನ ಮುಗಿಸ್ಬಿಡ್ತೀವಿ ಕರ್ನಾಟಕದಲ್ಲಿ ಅಂತ ಬಿಜೆಪಿಯವರು ತಿಳ್ಕೊಂಡಿದ್ದಾರೆ. ಅದು ಸಾಧ್ಯ ಇಲ್ಲ. ನಿಮಗೆ ಒಂದು ಹಳೆಯದು, 1978 ಅದಾದ್ಮೇಲೆ ಜನತಾ ಪಾರ್ಟಿ 59 ಜನ ಗೆದ್ದಿದ್ರು. ಅದು ಎಲ್ಲ ಬಿಟ್ಟೋಗಿ 16-17 ಜನ ಉಳ್ಕೊಂಡಿದ್ರು, 13 ಜನ ಉಳ್ಕೊಂಡಿದ್ರು. ಜನತಾ ಪಾರ್ಟಿ ಬರ್ಲಿಲ್ವಾ 83 ಅಧಿಕಾರಕ್ಕೆ? ಬರ್ಲಿಲ್ವಾ? 5 ಎಂಎಲ್ಎಗಳನ್ನ ಬಿಜೆಪಿಯವರು ಎಳ್ಕೊಂಡ್ಬಿಟ್ರೆ ನಾವು ಅಧಿಕಾರದಲ್ಲಿ ಇದ್ದೀವಿ ಶಾಶ್ವತವಾಗಿ ಅಂತ ಅನ್ಕೊಂಡಿದ್ರೆ ಬಿಜೆಪಿಯವರು, ಅವರಂತ ಮೂರ್ಖರು ಯಾರೂ ಇಲ್ಲ. ಮತ್ತೆ ಜನರು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ, ಜನ ಶಾಸ್ತಿ ಮಾಡ್ತಾರೆ. ಹಿ ವಾಸ್ ನಾಟ್ ಟೇಕನ್ ಫೋರ್ಸಿಬಲಿ ಬೈ ಎನಿಬಡಿ. ಈಸ್ ಅವರ್ ಫ್ರೆಂಡ್, ಈಸ್ ಅವರ್ ಎಲ್ವಿ ಸರ್. ಮೋರ್ ದೆನ್ ಆಲ್ ದೀಸ್ ಥಿಂಗ್ಸ್, ಈಸ್ ಅವರ್ ಎಂಎಲ್ಎ. ನಾಟ್ ದ ಫಸ್ಟ್ ಟೈಮ್ ಈಸ್ ಎನ್ ಎಂಎಲ್ಎ, ಸೆಕೆಂಡ್ ಟೈಮ್ ಎಂಎಲ್ಎ. ವೆನ್ ಐ ವಾಸ್ ಚೀಫ್ ಮಿನಿಸ್ಟರ್ ಹಿ ವಾಸ್ ಎಂಎಲ್ಎ ಫಾರ್ 5 ಇಯರ್ಸ್. ಅಗೈನ್ ಸೆಕೆಂಡ್ ಟೈಮ್ ಹಿ ಗಾಟ್ ಎಲೆಕ್ಟೆಡ್. ವೇರ್ ಇಸ್ ದಿ ಕ್ವಶನ್ ಆಫ್ ಫೋರ್ಸಿಂಗ್ ಹಿಮ್ ಆರ್ ಅಪ್ಲೈಯಿಂಗ್ ಕೋಯರ್ಷನ್? ದಟ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಪರ್ಸನಲ್ ಈ ಸೈಡ್ ಪರ್ಸನಲ್ ರೀಸನ್ಸ್. ಐ ಕುಡ್ ನಾಟ್ ಮೀಟ್ ಇಟ್ ಯೆಸ್ಟರ್ಡೇ. ಮೀಟಿಂಗ್ ಟೋಲ್ಡ್ ಮೀ ದಟ್ ಯು ನಾಟ್ ರಿಸೈನ್, ಬಟ್ ಐ ಡೋಂಟ್ ನೋ ವಾಟ್ ಮೇಡ್ ಇಮ್ ಟುಡೇ. ಐ ಕುಡ್ ನಾಟ್ ಕಾಂಟ್ಯಾಕ್ಟ್ ಹಿಮ್. ಯಾರು? ಯಡಿಯೂರಪ್ಪವರೆಗೂ ಫೋನ್ ಮಾಡಿ ನನ್ನ ಗಂಡನ ರಕ್ಷಣೆ ಮಾಡಿ ಅಂತ ಫೋನ್ ಮಾಡಿದಾರಂತೆ. ನಾನೇ ಮಾತಾಡಿದೆ ಬಿಡಪ್ಪ ಅವರಮ್ಮ. ಏನಂದ್ರು ಸರ್? ಏನಿಲ್ಲಮ್ಮ, ನಾವು ನಮ್ಮ ಸ್ನೇಹಿತ ಅವರು ಮಾತಾಡ್ತಾ ಇದ್ದೀವಿ, ಡೋಂಟ್ ವರಿ ಅಂತ ಹೇಳಿದ್ರು. ಸರ್, ಮೊನ್ನೆ ನಿಮ್ಮ ಸಚಿವರು ರಾಜೀನಾಮೆ ಪತ್ರವನ್ನು ಸ್ಪೀಕರ್ ಕಚೇರಿಯಲ್ಲಿ ಹರಿದಾಕಿದ್ರು, ಇವತ್ತು ಹಲ್ಲೆ ಮಾಡಿದ್ದಾರೆ. ಸೊ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದಾರೆ ಅಂತೇಳಿ ಬಿಜೆಪಿಯವರ ಆರೋಪ ಸರ್. ಈಗ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದೇನು? ಇದೇನಪ್ಪ ಇಲ್ಲಿ ಬಂದಿರಲ್ಲ ಅದಕ್ಕೆ ಸರ್ ಅವ್ರು ಹೇಳ್ತಿದ್ದಾರೆ. ರಕ್ಷಣೆ ಮಾಡಕ್ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಯಾರು ರಕ್ಷಣೆ ಮಾಡಕ್? ನಾವು ರಕ್ಷಣೆ ಮಾಡಲ್ವ? ಶಾಸಕರು ಅಂತ ಬಂದಾಗ ನಾವೆಲ್ಲರೂ ಒಂದೇ, ಯಾವ ಪಕ್ಷ ಭೇದ ಇಲ್ಲ ಅಂತ. ನೀವು ಬಿಜೆಪಿಯವನಾ? ಇಲ್ಲ ಸರ್, ನಾನು ಜರ್ನಲಿಸ್ಟ್ ಸರ್. ಮತ್ತೆ ಸುಮ್ಮನೆ ಮತ್ತೆ ಈ ನಮ್ಮ ಎಂಎಲ್ಎಗಳು ನಾವು ರಕ್ಷಣೆ ಮಾಡ್ತೀವಿ, ಅವ್ರು ಯಾರ್ರಿ ಮಾಡಕ್ಕೆ? ಸುಧಾಕರ್ ಈಸ್ ಅವರ್ ಎಂಎಲ್ಎ. ಸುಧಾಕರ್ ಈಸ್ ಮೈ ವೆಲ್ ಮಿಸ್, ಒನ್ ಆಫ್ ದಿ ವೆರಿ ಗುಡ್ ವೆಲ್ ವಿಶರ್ಸ್. ಅವನು ಎಲ್ರು ವೆಲ್ ವಿಶರ್ಸ್, ರಾಜೀನಾಮೆ ಕೊಟ್ಟರವರೆಲ್ಲ ವೆಲ್ ವಿಶರ್ಸ್. ಈ ಬಿಜೆಪಿಯವರ ಒತ್ತಡ, ಈ ಆಫೀಸ್ಗಳು, ಬಿಜೆಪಿಯವರ ಆಮಿಷಗಳು. ರಾಜೀನಾಮೆ ಕೊಟ್ಟವರೆಲ್ಲ ಬಿಜೆಪಿನವರು ಏನೋ ತರ ಕನ್ಸಿಡರ್ ಮಾಡ್ತಿದ್ದಾರೆ ಸರ್. ಅವರು ಯಾರು? ಬಿಜೆಪಿನವರು ರಾಜೀನಾಮೆ ಕೊಟ್ಟವರೆಲ್ಲ ನಮ್ಮವರೇ ಅಂತೇಳಿ ರಕ್ಷಣೆ ಬಂದಿದ್ದಾರೆ ಅಂತ. ಯಾರು? ಬಿಜೆಪಿನವರು ಸರ್. ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ಅವ್ರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅಲ್ಲ, ಅಲ್ಲಿವರೆಗೂ ನಮ್ಮ ಮೇಲೆ ಇದೆ ಅವರು. ಗೌರ್ಮೆಂಟ್ ಐ ಎಸ್ ಹೋಪ್ಫುಲ್ ಗೌರ್ಮೆಂಟ್ ವಿಲ್ ಸರ್ವೈವ್. ಸರ್, ಎಲ್ಲ ಕಡೆ ಆಪ್ತರು, ಬಸ್ ಬೈರತಿ ಬಸವರಾಜ್ ಇರ್ಬೋದು, ಇವತ್ತು ಎಂಟಿವಿ ನಾಗರಾಜ್, ಸುಧಾಕರ್ ಎಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ಏನ್ ಸರ್ ಇದು? ಅವ್ರು ಯಾರು? ಮುನಿರತ್ನ ಯಾರು? ಮುನಿರತ್ನ ಅವರು ಕೊಟ್ಟಿದ್ದಾರೆ. ಸೋಮಶೇಖರ ಯಾರು? ಅವರು ನಿಮ್ ಕಡೆ. ರಾಮಲಿಂಗ ರೆಡ್ಡಿ ಯಾರು? ಅದೇ ಸರ್, ನಿಮ್ಮ ಆಪ್ತರ. ಎಲ್ರು ಆಪ್ತರೆ, ಕೊಟ್ಟಿರೋರೆಲ್ಲ ಆಪ್ತರೆ. ನಮಗೆ ಯಾರ್ಯಾರು ಕೊಟ್ಟಿದ್ದಾರೆ ಅವರೆಲ್ಲ ನನ್ನ ಆಪ್ತರೆ. ಅದೇ ಸರ್, ಅವರೇನು ಇವರು ಒಬ್ಬ ಆಪ್ತರ, ಇನ್ನೊಬ್ಬ ಆಪ್ತನ ಅಲ್ಲ. ಅಲ್ಲ, ಆಲ್ ಎಲ್ಲ ಕೊಟ್ಟಿರೋರು ಕಾಂಗ್ರೆಸ್ ಶಾಸಕರು, ಅವರು ನನ್ನ ಆಪ್ತರೆ. ಏನ್ ಸುರಕ್ಷೆ ಅಂದ್ರೆ ಏನಪ್ಪ? ಏನ್ ಸುರಕ್ಷೆ ಅಂದ್ರೆ ಏನು? ಅದೇನು ನೀನು ಹೇಳು ಸ್ವಲ್ಪ. ಇನ್ನೂ ಮನ ಯಾಕೆ ಒಲಿಸ್ಬಾರ್ದು? ಯಾಕೆ ಒಲಿಸ್ಬಾರ್ದು? ಇಲ್ಲಿ ಯಾಕೆ ಒಲಿಸ್ಬಾರ್ದ್ರಿ? ಇಲ್ಲಿ ಯಾಕೆ ಮನ ಒಲಿಸ್ಬಾರ್ದು? ಆಗ ಗೊತ್ತಿರ್ಲಿಲ್ಲ. ಆಗ ಗೊತ್ತಿದ್ರೆ ಒಲಿಸ್ ಮಾಡ್ತಾನೆ. ಈಗ ನೋಡಪ್ಪ, ಅದು ಗೊತ್ತಿಲ್ಲದೆ ಇರೋದ್ರಿಂದ
ಇವತ್ತು ಅವರೆಲ್ಲ ಈ ತರ ಅವರ ಆಸೆ ಆಮಿಷಗಳಿಗೆ ಕೆಲವರೆಲ್ಲ ಒಳಗಾಗ್ತಾರೆ ಅಂತ ಯಾರಿಗೂ ಗೊತ್ತಿತ್ತು? ನಮ್ಗೇನು ಗೊತ್ತಿಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ರು, ಹಿಂದೆ 5 ಸಾರಿ ಪ್ರಯತ್ನ ಮಾಡಿ ಫೇಲ್ ಆಗಿದ್ರು ಬಿಜೆಪಿ. ಇಸ್ ನಾಟ್ ದಿ ಫಸ್ಟ್ ಟೈಮ್. 5 ಸಾರಿ ಅಟೆಂಪ್ಟ್ ಮಾಡಿ ಫೇಲ್ ಆಗಿದ್ರು, ಇದು 6ನೇ ಸಾರಿ ಮಾಡ್ತಾ ಇರೋದು ಅವರು. ಅವ್ರಿಗೆ ಮಾನ ಮರ್ಯಾದೆ ಏನಿಲ್ಲ, ಎಷ್ಟೇ ಎಷ್ಟು ಫೇಲ್ ಆದ್ರೂ ಕೂಡ ಇದೇ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾನ ಮರ್ಯಾದೆ ಬಹಳ ಲಜ್ಜೆಗೆಟ್ಟು. ಅವರು ಬಿಜೆಪಿ ಅವರು ಇದಾರಲ್ಲ, ಶೇಮ್ಲೆಸ್ ಫೆಲೋಸ್, ಲಜ್ಜೆಗೆಟ್ಟವರು.